ನಟ ಸಂಚಾರಿ ವಿಜಯ್ ಅವರು ಕೋಟ್ಯಾಂತರ ಅಭಿಮಾನಿಗಳು ಸಾಕಷ್ಟು ಜನ ಕನ್ನಡಿಗರು ಎಲ್ಲರೂ ಕೂಡ ಅವರು ಮತ್ತೆ ಮರಳಿ ಚೇತರಿಸಿಕೊಳ್ಳಿ ಅಂತ ಪ್ರಾರ್ಥನೆಯನ್ನ ಮಾಡಿದ್ರು ಆದರೆ ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿಲ್ಲ ಸಂಚಾರವನ್ನ ಮುಗಿಸಿದ್ದಾರೆ ಸಂಚಾರಿ ವಿಜಯ್ ಅವರು ಬ್ರೈನ್ ನಿಷ್ಕ್ರಿಯವಾಗಿ ಸಂಚಾರಿ ವಿಜಯ್ ಅವರು ಸಾವನ್ನಪ್ಪಿದರು ಸಾವಿನಲ್ಲೂ ಕೂಡ ಸಂಚಾರಿ ವಿಜಯ್ ಅವರು ಸಾರ್ಥಕತೆಯನ್ನ ಮೆರೆದಿರುವಂತದ್ದು ಅಂಗಾಂಗಗಳನ್ನ ದಾನ ಮಾಡಿದ್ದಾರೆ ವಿಜಯ್ ಕುಟುಂಬದವರು ಒಂದು ಲಿವರ್ ಎರಡು ಕಿಡ್ನಿ ಎರಡು ಕಣ್ಣು ಹೃದಯದ ವಾಲ್ವ್ಸ್ಗಳು ಶ್ವಾಸಕೋಶವನ್ನ ದಾನ ಮಾಡಲಾಗಿದೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು ಬೆಳಗ್ಗೆ 8 ರಿಂದ 10 ಗಂಟೆವರೆಗೂ 2 ಗಂಟೆಗಳ ಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಸರ್ಕಾರದಿಂದಲೇ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು ಬಳಿಕ ಹುಟ್ಟೂರಿನತ್ತ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗುತ್ತೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಪಂಚನಹಳ್ಳಿಗೆ ರವಾನೆ ಮಾಡಲಾಗುತ್ತೆ ಸ್ವಗ್ರಾಮ ಪಂಚನಹಳ್ಳಿಯಲ್ಲಿ ಲಿಂಗಾಯತ ಸಂಪ್ರದಾಯದಂತೆ ಇಂದು ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ ಸಂಚಾರಿ ವಿಜಯ್ ಅವರಿಗೆ ಒಬ್ಬ ಅಣ್ಣ ಮತ್ತೆ ಒಬ್ಬ ತಮ್ಮ ಇರುವಂತದ್ದು ಸಂಚಾರಿ ವಿಜಯ್ ಅವರನ್ನ ಹೊತ್ತು ತಂದಿರುವಂತ ಆಂಬುಲೆನ್ಸ್ ಈಗ ಆಲ್ರೆಡಿ ರವೀಂದ್ರ ಕಲಾಕ್ಷೇತ್ರಕ್ಕೆ ತಲುಪಿದೆ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನ ಮೆರೆದಿದ್ದಾರೆ ಸಂಚಾರಿ ವಿಜಯ್ ಅವರು ಅವರ ಕುಟುಂಬದ ಧೈರ್ಯವನ್ನ ಮೆಚ್ಚಬೇಕು ಯಾಕೆಂದ್ರೆ ಈ ಇಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಇಂತಹ ಒಂದು ನಿರ್ಧಾರವನ್ನ ತಗೊಳ್ಳೋದಿದೆಯಲ್ಲ ತುಂಬಾ ಗಟ್ಟಿಯಾದಂತ ನಿರ್ಧಾರ ಅದು ಅವರ ಕುಟುಂಬದವರು ತನ್ನ ಅಂದ್ರೆ ಸಹೋದರ ಇಷ್ಟು ದಿನಗಳ ಕಾಲ ಸಾಮಾಜಿಕ ಕಾರ್ಯವನ್ನ ಮಾಡುತ್ತಾ ಇದ್ದರು ಸಮಾಜಕ್ಕೋಸ್ಕರ ದುಡಿತಾ ಇದ್ದಂತ ನನ್ನ ಸಹೋದರ ಇಂದು ಮುಂಜಾನೆ 3:34ಕ್ಕೆ ಇಹಲೋಕವನ್ನ ತ್ಯಜಿಸಿದಂತ ವಿಜಯ್ ಅಪೋಲೋ ಆಸ್ಪತ್ರೆ ವೈದ್ಯರಿಂದ ಬುಲೆಟಿನ್ ರಿಲೀಸ್ ಮಾಡಲಾಗಿದೆ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಸಂಚಾರಿ ವಿಜಯ್ ಅವರು ಸಂಚಾರಿ ವಿಜಯ್ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ ಕುಟುಂಬ ಸದಸ್ಯರಿಗೆ ಪಾರ್ಥಿವ ಶರೀರ ಹಸ್ತಾಂತರ ಮಾಡಲಾಗಿರುವಂಥದ್ದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಸಂಚಾರಿ ವಿಜಯ್ ಅಂಗಾಂಗ ದಾನವನ್ನು ಮಾಡಲಾಗಿರುವಂಥದ್ದು 7 ಜನರಿಗೆ ಅಂಗಾಂಗಗಳಿಂದ ಜೀವನ ಸಿಕ್ಕಂತಾಗಿದೆ ಒಂದು ಲಿವರ್ 2 ಕಣ್ಣು 2 ಕಿಡ್ನಿ 2 ಹಾರ್ಟ್ ವಾಲ್ವ್ಸ್ ದಾನವನ್ನು ಮಾಡಲಾಗಿರುವಂಥದ್ದು ಈಗಾಗಲೇ ದೇಹದ ಅಂಗಾಂಗಗಳನ್ನು ಹಸ್ತಾಂತರ ಮಾಡಲಾಗಿದೆ ಅವಶ್ಯಕ ಇರುವವರ ದೇಹಕ್ಕೆ ನೀಡಲಾಗ್ತಾ ಇದೆ ಈಗ ಆಲ್ರೆಡಿ ಜೋಡಣೆ ಕೆಲಸನೂ ಕೂಡ ನಡೀತಾ ಇರುವಂಥದ್ದು ಅಂಗಾಂಗವನ್ನು ಪಡೆದಿರುವಂಥ ಸಂಬಂಧಪಟ್ಟ ಆಸ್ಪತ್ರೆ ಅವರು ಯಾರಿಗೆ ಕೊಡಬೇಕು ಅದರ ಒಂದು ಪ್ರಯಾರಿಟಿ ಮೇಲೆ ಅವರು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಬಟ್ ಯಾವತ್ತೂ ಕೂಡ ಯಾರಿಗೆ ಕೊಟ್ಟಿದ್ದೀವಿ ಏನು ಯಾವುದು ಕೂಡ ಪಬ್ಲಿಕ್ ಆಗಿ ಗೊತ್ತಾಗೋದಿಲ್ಲ ಬಟ್ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೆದಿರುವಂಥದ್ದು ಸಂಚಾರಿ ವಿಜಯ್ ಅವರು 2 ಗಂಟೆಗಳ ಕಾಲ ಅಂದರೆ 8 ರಿಂದ 10 ಗಂಟೆಯವರೆಗೂ ಸಂಚಾರಿ ವಿಜಯ್ ಅವರ ಪಾರ್ಥಿವ ಶರೀರವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ ಸಾರ್ವಜನಿಕರ ದರ್ಶನಕ್ಕೆ ಸರ್ಕಾರನ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಒಂದು ಕಡೆ ರಾಷ್ಟ್ರ ಪ್ರಶಸ್ತಿ ವಿಜೇತರು ಕೂಡ ಆಗಿರುವಂಥ ಹಿನ್ನೆಲೆಯಲ್ಲಿ ಇನ್ನು ಅವರ ಸ್ನೇಹಿತರು ಅಲ್ಲಿದ್ದಾರೆ ನಿಮಗೆ ತೋರಿಸ್ತಾ ಇದ್ವಿ ಆಂಬುಲೆನ್ಸ್ ಈಗಾಗಲೇ ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದಿರುವಂಥದ್ದು ನೀನಾಸಮ್ ಸತೀಶ್ ಅವರು ಸೇರಿದಂತೆ ಚಿತ್ರರಂಗದ ಸಾಕಷ್ಟು ಜನ ಈಗ ಆಲ್ರೆಡಿ ಅಲ್ಲಿದ್ದಾರೆ ಪಾರ್ಥಿವ ಶರೀರವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡುವಂಥ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಈಗ ಆಲ್ರೆಡಿ ವ್ಯವಸ್ಥೆಗಳೆಲ್ಲವೂ ಕೂಡ ಪೂರ್ಣಗೊಂಡಿರುವಂಥದ್ದು ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ಸಾರ್ವಜನಿಕರು 2 ಗಂಟೆಗಳ ಕಾಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇರುವಂಥ ಸಂಚಾರಿ ವಿಜಯ್ ಅವರ ಅಂತಿಮ ದರ್ಶನವನ್ನು ಪಡಿಬೋದು ಸರ್ಕಾರ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದೆ ಅದಾದಮೇಲೆ 10 ಗಂಟೆಯ ನಂತರ ಅವರ ಪಾರ್ಥಿವ ಶರೀರವನ್ನು ಅವರ ಹುಟ್ಟೂರು ಕಡೂರು ತಾಲೂಕಿನ ಪಂಚನಹಳ್ಳಿಗೆ ಕೊಂಡೊಯ್ಯಲಾಗುತ್ತೆ ಲಿಂಗಾಯತ ಸಂಪ್ರದಾಯದಂತೆ ಅಂತಿಮ ವಿಧಿ ವಿಧಾನಗಳು ನಡೆಯುತ್ತೆ ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಅಂತಿಮ ದರ್ಶನಕ್ಕೆ ಒಂದು ಕಡೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನೊಂದು ಕಡೆ ಆಂಬ್ಯುಲೆನ್ಸ್ನಲ್ಲಿ ಈಗ ಆಲ್ರೆಡಿ ಪಾರ್ಥಿವ ಶರೀರ ಆಗಮಿಸಿರುವಂಥದ್ದು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು ಮೊನ್ನೆ ಆಕ್ಸಿಡೆಂಟ್ನಲ್ಲಿ ಬ್ರೈನ್ ಡೆಡ್ ಆಗಿತ್ತು ಅದಾದಮೇಲೆ ಅವರನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಮಾಡಲಾಯಿತು ಆದರೂ ಕೂಡ ಫಲಕಾರಿ ಆಗಲಿಲ್ಲ ಬ್ರೈನ್ ಫೇಲ್ಯೂರ್ಗೆ ಹೋಗ್ತಾ ಇದೆ ಅಂತ ಹೇಳಿದ್ವಿ
ಬ್ರೈನ್ ಫೇಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ವಿ ಆದರೆ ಇವಾಗ ಈ ಕರ್ನಾಟಕ ಸರ್ಕಾರದ ವತಿಯಿಂದ ಜೀವ ಸಾರ್ಥಕತೆ ಅವರು ಅವರು ಬಂದು ಅವರೇ ಅದನ್ನು ಡಿಕ್ಲೇರ್ ಮಾಡಿದ್ದಾರೆ ಸೊ ಇವಾಗ ಬ್ರೈನ್ ಡೆತ್ ಆಗಿರೋದು ಖಾತ್ರಿ ಆಗಿದೆ ಈಗ ಒಂದು ಲಿವರು ಎರಡು ಕಿಡ್ನಿ ಎರಡು ಕಣ್ಣುಗಳು ಇಷ್ಟಂತೂ ಖಾತ್ರಿ ಆಗಿದೆ ಈಗದ ಮಟ್ಟಿಗೆ ಇನ್ನು ಕೆಲವರಿಗೆ ಲಂಗ್ ಟ್ರಾನ್ಸ್ಪ್ಲ ಇದು ಶ್ವಾಸಕೋಶದ ಟ್ರಾನ್ಸ್ಪ್ಲಾಂಟೇಷನ್ ಬೇಕಾಗ್ಬೋದು ಅದೆಲ್ಲ ಮತ್ತೆ ಹಾರ್ಟ್ ವ್ಯಾಲ್ವ್ ಈ ಹೃದಯದ್ದು ವ್ಯಾಲ್ವ್ ಇರುತ್ತಲ್ಲ ಆ ವ್ಯಾಲ್ವ್ ಕೂಡ ಹೋಗ್ತಾ ಇದೆ ಸೊ ಇವೆಲ್ಲ ಅಂಗಗಳು ಕೂಡ ಹೋಗ್ತವೆ ಇದು ನಮ್ದು ಗೌರ್ಮೆಂಟ್ ಆರ್ಗನೈಸೇಷನ್ ಜೀವ ಸಾರ್ಥಕತೆ ಸೋಟು ಅಂತ ಹೇಳ್ಬಿಟ್ಟು ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾದರೂ ಅಂಗಕಸಿ ಆಗ್ಬೇಕಂದ್ರೆ ಅದು ನಮ್ಮ ಆರ್ಗನೈಸೇಷನ್ ಮುಖಾಂತರನೇ ಆಗ್ಬೇಕು ಇದು ಕರ್ನಾಟಕದಲ್ಲಿ ಎಲ್ಲೇ ಆಗಲಿ ಈ ತರ ಬ್ರ್ಯಾಂಡೆಡ್ ಕೇಸಸ್ ಇದು ಆರ್ಗನ್ ಡೊನೇಷನ್ ಆಗ್ಬೇಕಂದ್ರೆ ನಮ್ಮ ಅಂದ್ರೆ ನಮ್ಮ ಜೀವ ಸಾರ್ಥಕತೆ ಸೋಟೋಯಿಂದ ಗೌರ್ಮೆಂಟ್ ಆಫ್ ಕರ್ನಾಟಕ ಇಂದ ಫಾರ್ಮ್ ಆಗಿದೆ ಇದರ ಮುಖಾಂತರನೇ ಅದು ಆರ್ಗನ್ ಡೊನೇಷನ್ ಆಗುತ್ತೆ ನಮಗೆ 12:30ಕ್ಕೆ ಕಾಲ್ ಬಂದು ಈ ತರ ಸಂಚಾರಿ ವಿಜಯ್ ಅವರು ಬ್ರ್ಯಾಂಡೆಡ್ ಆಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಅದಾದ ನಮ್ಮದು ಪ್ರೊಸೀಜರ್ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ಫಸ್ಟ್ ಡಿಕ್ಲರೇಷನ್ ಟೈಮಿಂಗ್ ಕೇಳ್ಕೊಂಡ್ವಿ ಅದೆಲ್ಲ ಮೆಡಿಕಲ್ ಡೀಟೇಲ್ಸು ಎಲ್ಲ ತೊಗೊಂಡ್ವಿ ಅದಾದಮೇಲೆ ಸೆಕೆಂಡ್ ಡಿಕ್ಲರೇಷನ್ ಟೈಮ್ಗೂ ನಮಗೆ ಗೊತ್ತಾಗುತ್ತೆ 6 hours ಅಪಾರ್ಟಲ್ಲಿ ನಾವು ಸೆಕೆಂಡ್ ಡಿಕ್ಲರೇಷನ್ ಮಾಡಬೇಕಾಗುತ್ತೆ ಸೆಕೆಂಡ್ ಡಿಕ್ಲರೇಷನ್ ಟೈಮಿಂಗು ನಾವು ಅರೌಂಡ್ ಫೈವ್ ಓ ಕ್ಲಾಕ್ ಇಲ್ಲಿ ಬಂದ್ವಿ ಇಲ್ಲಿ ಬಂದಿದ್ವಿ ಈಗ 7:50ಗೆ ಸೆಕೆಂಡ್ ಡಿಕ್ಲರೇಷನ್ ಕೂಡ ಆಗಿದೆ ಅದಾದಮೇಲೆ ನಮ್ಮ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಜೀವ ಸಾರ್ಥಕತೆ ಗೌರ್ಮೆಂಟ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಈಗ ನಾವು ಫ್ಯಾಮಿಲಿ ಕಡೆಯಿಂದ ನಾವು ಕನ್ಸೆಂಟ್ ತೊಗೋಬೇಕಾಗುತ್ತೆ 3 signatures ಇದರಲ್ಲಿ ತೊಗೊಳ್ಳೋದು ತುಂಬ ಅವಶ್ಯಕತೆ ಇರುತ್ತೆ ಈಗ ಯಾವ ಆಕ್ಸಿಡೆಂಟ್ ಅಂದರೆ ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಅಲ್ಲಿ ಸಂಚಾರಿ ವಿಜಯ್ ಅವ್ರ ವಿಷಯ ಈಗೆಲ್ಲ ತಿಳಿದಿದೆ ಮುಖ್ಯವಾದ ವಿಷಯ ವಿಜಯ್ ಅವ್ರಿಗೆ 1000+ ಅಭಿಮಾನಿಗಳಿದ್ದಾರೆ ಅವ್ರನ್ನ ತುಂಬ ಪ್ರೀತಿ ಮಾಡೋರು 100+ ಇದ್ದಾರೆ ಅವರೆಲ್ಲರಿಗೂ ಇಲ್ಲಿ ಬಂದು ಅವ್ರನ್ನ ಕೊನೆ ಬಾರಿ ನೋಡೋಕ್ಕಾಗಿಲ್ಲ ಬೆಳಗ್ಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಳಗ್ಗೆ 8-10 ಗಂಟೆವರೆಗೂ ಅವ್ರಿಗೆ ಅವ್ರನ್ನ ನೋಡೋದಕ್ಕೆ ಅವಕಾಶ ಮಾಡಿದ್ದೀವಿ ಆ ವ್ಯವಸ್ಥೆ ಆಗ್ತದೆ ಇದು ಸರ್ಕಾರದ ಕಡೆಯಿಂದನೇ ನಮಗೆ ವ್ಯವಸ್ಥೆ ಆಗ್ತಾಯಿದೆ ಸೊ ಈ ಟೈಮಲ್ಲಿ ಸರ್ಕಾರ ನಮ್ಗೆ ಎಲ್ಲ ರೀತಿಯೂ ಅಲ್ಲಿ ಅಂತಿಮ ದರ್ಶನಕ್ಕೆ ವಿಜಯವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದೆ ದಯವಿಟ್ಟು ಎಲ್ಲರೂ ಮಾಸ್ಕ್ ಧರಿಸಿ ಬನ್ನಿ ಎಷ್ಟಾಗುತ್ತೆ ಅಷ್ಟು ಜನ ಕಡಿಮೆ ಬಂದರೆ ಒಳ್ಳೆಯದು ನೋಡಲೇಬೇಕು ಅಂತಾರೆ ಮಾತ್ರ ದಯವಿಟ್ಟು ಬನ್ನಿ ಬೆಳಗ್ಗೆ 8-10 ಗಂಟೆಗೆ ಅಂತಿಮ ದರ್ಶನ ರವೀಂದ್ರ ಕಲಾಕ್ಷೇತ್ರ ಅದಾದಮೇಲೆ ಕಡೂರು ತಾಲೂಕು ಪಂಚನಹಳ್ಳಿಯಲ್ಲಿ ಅವರ ಕೊನೆ ವಿಧಿವಿಧಾನಕ್ಕೆ ಗಮನಿಸ್ತಾ ಇದ್ರಿ ವೈದ್ಯರು ಏನು ಹೇಳಿದ್ರು ಅದಾದಮೇಲೆ ಅವರ ಸಹೋದರ ಕೂಡ ಮಾತನಾಡ್ತಿದ್ರು ಈಗ ಆಲ್ರೆಡಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಕುಟುಂಬದವರು ಸ್ನೇಹಿತರು ಅಭಿಮಾನಿಗಳು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಮನವಿಯನ್ನು ಮಾಡ್ಕೊಳ್ತಾ ಇದ್ರು ಅವರ ಸ್ನೇಹಿತರು ಬರುವಂಥವರೆಲ್ಲರೂ ಕೂಡ ಅಂದರೆ ಆದಷ್ಟು ಕಡಿಮೆ ಜನ ಬನ್ನಿ ಬರುವಂಥವರೆಲ್ಲರೂ ಕೂಡ ಮಾಸ್ಕನ್ನು ಧರಿಸಿ ಸರಿಯಾಗಿ ಮಾಸ್ಕನ್ನು ಧರಿಸ್ಕೊಂಡು ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾ ವಿಜಯ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ರು 10 ಗಂಟೆವರೆಗೂ ಅವಕಾಶವನ್ನು ನೀಡಲಾಗಿದೆ ಸಾರ್ವಜನಿಕರಿಗೆ ಅವರ ಒಂದು ಅಂತಿಮ ದರ್ಶನವನ್ನು ಪಡೀಲಿಕ್ಕೋಸ್ಕರ ಇನ್ನು ಅವರ ಹುಟ್ಟೂರು ಪಂಚನಹಳ್ಳಿಯಲ್ಲಿ ಯಾವುದೇ ರೀತಿಯಾದಂಥ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ ಅಂತ ಕೂಡ ಹೇಳ್ತಾ ಇದ್ರು ಸಂಚಾರಿ ವಿಜಯ್ಗೆ 2 ಬಾರಿ ಆಪ್ನಿಯಾ ಟೆಸ್ಟ್ ಅನ್ನು ಮಾಡಲಾಗಿರುವಂಥದ್ದು ಇದು ಬ್ರೈನ್ ಡೆಡ್ ದೃಢೀಕರಣದ ಪರೀಕ್ಷೆ 2 ಬಾರಿ ಮಾಡ್ತಾರೆ ಮೊದಲ ಬಾರಿ ಮಾಡಿದ 6 ಗಂಟೆ ಆದ ನಂತರ 2ನೇ ಬಾರಿಗೆ ಆಪ್ನಿಯಾ ಟೆಸ್ಟನ್ನು ಮಾಡಲಾಗುವಂಥದ್ದು ಅದೆರಡನ್ನೂ ಕೂಡ ನಿನ್ನೆ ಮಾಡಲಾಯಿತು ಆಪ್ನಿಯಾ ಟೆಸ್ಟ್ ಪಾಸಿಟಿವ್ ಬಂತು ಪಾಸಿಟಿವ್ ಬಂದರೆ ಬ್ರೈನ್ ಡೆಡ್ ಆಗಿದೆ ಅಂತ ಅರ್ಥ ಅರುಣ್ ನಾಯಕ್ ಅವರು ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಮೆದುಳು ನಿಷ್ಕ್ರಿಯ ಆದಾಗ ಕೃತಕ ಉಸಿರಾಟ ಈ ಸ್ಥಿತಿಯಲ್ಲಿ ಕೂಡ ಮುಂದುವರೆದಿರ್ತಾರೆ ರಕ್ತದೊತ್ತಡ ಉಸಿರಾಟ ಇರುತ್ತೆ ಈ ಸಂದರ್ಭದಲ್ಲಿ ಆಪ್ನಿಯಾ ಟೆಸ್ಟನ್ನು ಮಾಡ್ತಾರೆ ಕೃತಕ ಉಸಿರಾಟದ ವ್ಯವಸ್ಥೆಯನ್ನು ತೆಗಿತಾರೆ ಸ್ವಾಭಾವಿಕ ಉಸಿರಾಟ ನಿಂತಿದ್ದರೆ ಪಾಸಿಟಿವ್ ಬರುತ್ತೆ ಆಪ್ನಿಯಾ ಟೆಸ್ಟ್ ಪಾಸಿಟಿವ್ ಅಂತ ಬರುತ್ತೆ ಈ ಟೆಸ್ಟ್ ರೋಗಿಯ ಬ್ರೈನ್ ಡೆಡ್ಡನ್ನು ಖಚಿತಪಡಿಸುತ್ತೆ ಸಂಚಾರಿ ವಿಜಯ್ಗೆ 2 ಬಾರಿ ಆಪ್ನಿಯಾ ಟೆಸ್ಟನ್ನು ಮಾಡಲಾಗಿದ್ದಂಥದ್ದು ಮ್ಯಾಕ್ಸಿಮಮ್ ಅವರನ್ನು ಎಷ್ಟು ಸಾಧ್ಯವೋ ಅಷ್ಟು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು ಫೈನಲಿ ಅದು ಆಗೋದಿಲ್ಲ ರಿಕವರಿ ಚಾನ್ಸಸ್ ತುಂಬ ಕಡಿಮೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅವರ ಕುಟುಂಬದವರ ಅನುಮತಿಯನ್ನು ಕೂಡ ಪಡ್ಕೊಂಡ್ರು ಅವ್ರ ಕುಟುಂಬದವರೇ ಹೇಳಿದ್ದಂಥದ್ದು ಸಮಾಜಕ್ಕೋಸ್ಕರ ದುಡಿತಾ ಇದ್ದಂತಹ ನನ್ನ ಅಣ್ಣ ಸಮಾಜಕ್ಕೋಸ್ಕರನೇ ಅವರ ಅಂಗಾಂಗಗಳು
दान ಮಾಡ್ತೀವಿ ಅಂತ ಅವರ ಸಹೋದರ ಸಿದ್ದೇಶ್ ಮತ್ತೆ ಇನ್ನೊಬ್ರು ಇದ್ದಾರೆ ಅವರು ಇಬ್ರು ಕೂಡ ಮಾತನಾಡ್ತಾ ಇದ್ದರು ನಿಜಕ್ಕೂ ಅಂತ ಒಂದು ಗಟ್ಟಿ ನಿರ್ಧಾರವನ್ನ ನಿನ್ನೆ ತೆಗೆದುಕೊಂಡಿದ್ದು ಅವರಿಬ್ರು ಕೂಡ ಸಹೋದರರು ಈಗ ಆಲ್ರೆಡಿ ಸಂಚಾರಿ ವಿಜಯ್ ಅವರ ಅಂಗಾಂಗಗಳನ್ನು ಈಗ ಆಲ್ರೆಡಿ ಕಸಿ ಮಾಡಲಾಗಿದೆ ಯಾರಿಗೆ ಅವಶ್ಯಕತೆ ಇದೆ ಅವರ ಒಂದು ಲಿಸ್ಟ್ ಅಂತ ಫಸ್ಟ್ ರೆಡಿ ಇರುತ್ತೆ ಒಂದು ಸುಮಾರು ಒಂದು ನಾಲ್ಕು ಆಸ್ಪತ್ರೆಯವರು ಯಾರ್ಯಾರಿಗೆ ಪ್ರಯಾರಿಟಿ ಮೇಲೆ ಕಣ್ಣುಗಳನ್ನು ಕೊಡಬೇಕು ಲಿವರ್ ಅನ್ನು ಕೊಡಬೇಕು ಕಿಡ್ನಿ ಅನ್ನು ಕೊಡಬೇಕು ಆ ಹೃದಯದ ವಾಲ್ವ್ಸ್ ಗಳನ್ನು ಕೊಡಬೇಕು ಅದೆಲ್ಲವನ್ನೂ ಕೂಡ ಜೋಡಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಈಗ ಆಲ್ರೆಡಿ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹುಟ್ಟಿನ ಊರಿಂದ ಸಾವತ್ತ ನಡಿಗೆ ಹುಟ್ಟಿತ್ತು ಮನೆಗೊಂದು ಬೂದಿಯ ಗಡಿ ಕಲಾಕ್ಷೇತ್ರದಲ್ಲಿ ಸಂಚಾರಿ ತಗೊಂಡು ವಿನೋದ್ ಏನಂದ್ರೆ ಸ್ವಲ್ಪ ಎಕ್ಸ್ಚೇಂಜ್ ಆಗಿದೆ ಎಲ್ ಟು ತಗೊಳ್ಳಿ ಅಂದ್ರೆ ಅದಕ್ಕೆ ಮನುಷ್ಯತ್ವವನ್ನ ಹೊಂದಿದ್ದಂತ ವಿನಯವನ್ನ ಧರಿಸಿದ್ದಂತ ಪ್ರತಿಭಾವಂತ ಸಂಚಾರಿ ವಿಜಯ್ ಅವರು ಸಾವಿನಲ್ಲೂ ಕೂಡ ಹಲವರ ಜೀವವನ್ನ ಬೆಳಗಿದ್ದಾರೆ ಸಂಚಾರಿ ವಿಜಯ್ ಅವರ ಸ್ವಗ್ರಾಮ ಪಂಚನಹಳ್ಳಿಯಲ್ಲಿ ಇಂದು ವಿಜಯ್ ಅವರ ಅಂತ್ಯಕ್ರಿಯೆ ನಡೆಯಲಿರುವಂತದ್ದು ಅವರ ಅಂಗಾಂಗಗಳನ್ನ ಈಗ ಆಲ್ರೆಡಿ ದಾನವನ್ನ ಮಾಡಲಾಗಿದೆ ಅಣ್ಣನ ಅಂಗಾಂಗ ಸಮಾಜಕ್ಕೆ ಅರ್ಪಣೆ ಅಂತ ಅವರ ಸಹೋದರ ಸಿದ್ದೇಶ್ ಅವರು ಹೇಳಿದ್ರು ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ ಸ್ನೇಹಿತರು ಅಭಿಮಾನಿಗಳು ಅವರ ಕುಟುಂಬದವರು ಎಲ್ಲರೂ ಕೂಡ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಸರ್ಕಾರ ವ್ಯವಸ್ಥೆಯನ್ನ ಮಾಡಿದೆ ಇನ್ನ ಹುಟ್ಟೂರಿಗೆ ಕೆಲವೇ ಹೊತ್ತಿಲ್ಲಿ ಅಂದ್ರೆ 10 ಗಂಟೆಯ ನಂತರ ಅವರ ಹುಟ್ಟೂರು ಪಂಚನಹಳ್ಳಿಗೆ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗುತ್ತೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ